ರೆಡ್ ಕ್ರಾಸ್ ಉತ್ತರ ಕನ್ನಡ ಜಿಲ್ಲಾ ಶಾಖೆ ಹಾಗೂ ಯುವ ರೆಡ್ ಕ್ರಾಸ್ ಜಿಲ್ಲಾ ಶಾಖೆ ರೆಡ್ ಕ್ರಾಸ್ ವತಿಯಿಂದ ಜಾಗತಿಕ ಶಾಂತಿಗಾಗಿ ಕಾರವಾರದಲ್ಲಿ ಹಮ್ಮಿಕೊಂಡ ವಾಕ್ಥಾನ್ಗೆ ಅಪರ ಜಿಲ್ಲಾಧಿಕಾರಿ ಪ್ರಕಾಶ್ ರಜಪೂತ್ ಧ್ವಜ ತೋರಿಸುವ ಮೂಲಕ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ರೆಡ್ ಕ್ರಾಸ್ ಮನುಷ್ಯ ಸಂಬಂಧಗಳನ್ನು ಬೆಸೆಯುತ್ತದೆ. ರೆಡ್ ಕ್ರಾಸ್ ಜಾತಿ ಮತ ಧರ್ಮ ಮೀರಿದ ಮಾನವೀಯತೆ ಸಂಸ್ಥೆ. ಮಾನವೀಯತೆಗಾಗಿ ನಡಿಗೆ ಕಾರ್ಯಕ್ರಮದ ಮೂಲಕ ಮನುಷ್ಯ ಸಂಬಂಧಗಳು ಗಟ್ಟಿಯಾಗಲಿ, ಈ ಜಾತದಿಂದ ಸಮಾಜಕ್ಕೆ ಉತ್ತಮ ಸಂದೇಶ ಹೋಗಲಿ, ದ್ವೇಷ ಅಳಿಯಲಿ ಎಂದರು. ಆರಂಭದಲ್ಲಿ ರೆಡ್ ಕ್ರಾಸ್ ಉತ್ತರ ಕನ್ನಡ ಜಿಲ್ಲಾ ಶಾಖೆಯ ಚೇರ್ಮನ್ ವಿಎನ್ ಹೆಗ್ಡೆ ಸ್ವಾಗತಿಸಿ ಕಾರ್ಯಕ್ರಮದ ಕುರಿತಾಗಿ ಮಾಹಿತಿ ನೀಡಿದರು. ನಂತರದಲ್ಲಿ ಯುವ ರೆಡ್ ಕ್ರಾಸ್ ಅಧ್ಯಕ್ಷರಾದ ಸಚ್ಚಿದಾನಂದ ನಾಯ್ಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾಲೇಜು ವಿದ್ಯಾರ್ಥಿಗಳನ್ನು ಸ್ವಾಗತಿಸಿದರು. ಕಾರವಾರ ಸರ್ಕಾರಿ ಕಲಾ ವಿಜ್ಞಾನ ಪದವಿ ಕಾಲೇಜು, ಶಿವಾಜಿ ಬಿಇಡಿ ಕಾಲೇಜು, ಸದಾಶಿವಗಡದ ಬಿಜಿವಿಎಸ್ ಕಾಲೇಜು, ದಿವೇಕರ್ ಕಾಲೇಜು, ಪಿಯು ಸರ್ಕಾರಿ ಕಾಲೇಜ್ಗಳ ವಿದ್ಯಾರ್ಥಿಗಳು, ಉಪನ್ಯಾಸಕರು, ಬಿಇಡಿ ಕಾಲೇಜಿನ ಪ್ರಾಂಶುಪಾಲರು, ಸದಾಶಿವಗಡ ಕಾಲೇಜಿನ ಹಿರಿಯ ಉಪನ್ಯಾಸಕ ಸುಭಾಷ್ ನಾಯ್ಕ ಮಾನವೀಯತೆಗಾಗಿ ನಡಿಗೆಯಲ್ಲಿ ಹೆಜ್ಜೆ ಹಾಕಿದರು. ಮಾನವೀಯತೆ ನಡಿಗೆಯಲ್ಲಿ ರೆಡ್ ಕ್ರಾಸ್ ಸಂಸ್ಥಾಪಕ ಹ್ಯಾನ್ರಿ ಡುನಾಂಟ್ ಪರ ಘೋಷಣೆ ಕೂಗಲಾಯಿತು. ರಕ್ತದಾನ ಮಾಡಬೇಕು ಹಾಗೂ ಮನುಷ್ಯರು ಧರ್ಮಗಳನ್ನು ಮೀರಿ ಮಾನವೀಯತೆಗಾಗಿ ಬದುಕಬೇಕೆಂದು ಘೋಷಣೆ ಹಾಕಲಾಯಿತು. ಮಾನವೀಯತೆ ನಡಿಗೆ ಮಾಲಾದೇವಿ ಮೈದಾನದಿಂದ ಪ್ರಾರಂಭವಾಗಿ ಸುಭಾಷ್ ಚಂದ್ರ ಬೋಸ್ ವೃತ್ತದ ಮೂಲಕ ವಿವಿಧ ಘೋಷಣೆಗಳೊಂದಿಗೆ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಮುಕ್ತಾಯಗೊಂಡಿತು. ಮಾನವೀಯತೆ ನಡಿಗೆಯಲ್ಲಿ ಭಾಗವಹಿಸಿದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಧನ್ಯವಾದ ಅರ್ಪಿಸುವ ಮೂಲಕ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ರೆಡ್ ಕ್ರಾಸ್ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.